ನೀವು ಇಲ್ಲಿ ನೋಡ್ತಾ ಇರ್ಬೋದು ಶುಕ್ರವಾರದ ಪೂಜೆ ಆಗಿದೆ. ನನಗೂ ನಾನು ಹಾಕೋ ಪೂಜೆ ವಿಡಿಯೋ ನೋಡ್ತಾ ನೋಡ್ತಾ ನನಗೆ ಸಜೆಷನ್ ಮಾಡಿದ್ದು ಒಬ್ಬರು ಹಿರಿಯರು, ಪ್ರತಿನಿತ್ಯ ದೇವರ ವಿಗ್ರಹಗಳನ್ನು ತೆಗಿಬಾರ್ದು, ಹಾಗೆ ಹೂವನ್ನು ತೆಗೆದು ಪೂಜೆ ಮಾಡಮ್ಮ ಅಂತ. ನಾನು 3 ದಿನ ಮಾಡಿದೆ, ಅದು ಸಮಾಧಾನ ಆಗಲ್ಲ. ಪ್ರತಿನಿತ್ಯ ದೇವರನ್ನ ಅಟ್ಲೀಸ್ಟ್ ನೀರಲ್ಲಿ ಅದ್ದಿ ತೆಗೆದು ಪೂಜೆ ಮಾಡಿದ್ರೆ ಒಳ್ಳೆಯದು, ಒಂದು ಸಮಾಧಾನ ಅಂತ ಅನಿಸ್ತು ನನಗೆ. ನಾನು ಹಾಗೇ ಪಾಲಿಸೋದು. ಹಾಗೆ ತುಂಬ ಜನ ಇಲ್ಲ, ಇಬ್ಬರು ಮಾತ್ರ ತುಂಬಾ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದಾರೆ, ಹಿಂಗೆ ಮಾಡೋದು ಹಂಗೆ ಮಾಡೋದು ಅಂತ. ನಾನು ತೋರಿಸಿರೋದು ನಮ್ಮ ಮನೆಯ ಪೂಜೆಯ ಪದ್ಧತಿ, ಪೂಜೆ ವಿಧಾನ. ಓಕೆನಾ? ಯಾರೂ ಟೆನ್ಷನ್ ಮಾಡ್ಕೋಬೇಡಿ. ಅದು ಸ್ಪೆಷಲಿ ನೀವಿಬ್ರು, ಅವ್ರ ಹೆಸರು ಹೇಳೋಕ್ಕೂ ಇಷ್ಟಪಡಲ್ಲ, ನಾನು ಬ್ಲಾಕ್ ಮಾಡಿದ್ದೀನಿ. ಪೂಜೆ ದೇವ್ರ ಮೇಲೆ ಕೂತ್ಕೊಂಡು ಅವ್ರ ವಿಚಾರಗಳೇ ಬೇಡ ಬಿಡಿ. ಸೊ ನಾನು ಏನೇ ತೋರಿಸಿದ್ರು ನಮ್ಮ ಮನೇಲಿ ಏನು ಪಾಲಿಸ್ಕೊಂಡು ಬಂದಿರ್ತೀವೋ ನಾನು ತೋರಿಸ್ತಾ ಇದ್ದೀನಿ. ಅದು ನೀವು ಮಾಡಲೇಬೇಕು ಅಂತ ನಾನು ಯಾರಿಗೂ ಇವತ್ತುವರೆಗೂ ಹೇಳಿಲ್ಲ. ನೀವು ಹೇಗೆ ಮಾಡ್ತೀರ ತೋರಿಸಿ ಅಂತ ನೀವು ಕೇಳ್ತೀರ, ನಾನು ಮಾಡೋದನ್ನ ತೋರಿಸಿರ್ತೀನಿ ಅಷ್ಟೇ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಒಂದು ಪಾಸಿಟಿವಿಟಿಯೊಂದಿಗೆ. ನೆಗೆಟಿವ್ ಪೀಪಲ್ ಇದ್ದೇ ಇರ್ತಾರೆ, ನೆಗೆಟಿವ್ ಜನ ನಮ್ಮ ಸುತ್ತಮುತ್ತ, ಎಲ್ಲರನ್ನೂ ದಾಟ್ಕೊಂಡು ನಾವು ಮುಂದಕ್ಕೆ ಹೋದರೆ ಮಾತ್ರ ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ. ಸೊ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಗ್ಲಿಟ್ಸ್. ಹಲೋ, ಗುಡ್ ಈವ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ, ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಗ್ಲಿಟ್ಸ್. ಆ್ಯಕ್ಚುಲಿ ಸೀರೆ ಉಟ್ಕೊಂಡಿದ್ದೀನಿ, ಎಲ್ಲರೂ ಕೇಳ್ತೀರಾ ಏನಕ್ಕೆ ಅಂತ. ಏನಕ್ಕೆ ಅಂತಂದರೆ ಇವತ್ತಾನೆ ಬ್ಲೌಸಸ್ ಬಂತು, ಅಂದರೆ ಕಾಟನ್ ಬ್ಲೌಸಸ್, ಕ್ರೊಮ್ಯಾಟಿಕ್ ವೀವರ್ಸ್ ಅಂತ ಹೇಳಿ ನಮ್ಮ ಏನು ಆಶಿಕಾ ಗ್ರೂಪಲ್ಲಿ ಶೀಲಾ ಅವರಿದ್ರು, ಶೀಲಾ ಅವರು ಕ್ರೊಮ್ಯಾಟಿಕ್ ವೀವರ್ಸ್ ಅಂತ ಹೇಳಿ ಒಂದು ಹೊಸದಾಗಿ ಬ್ಲೌಸ್ ಬಿಸ್ನೆಸ್, ಸಾರಿ ಆ್ಯಂಡ್ ಬ್ಲೌಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್, ಎಷ್ಟು ಟೆಂಪ್ಟಿಂಗ್ ಆಗಿತ್ತು ಅಂದರೆ ನಾನು ಕೂಡ ಸ್ವಲ್ಪ ತರಿಸ್ಕೊಂಡಿದ್ದೀನಿ. ಅದೆಲ್ಲದನ್ನು ನೀವು ನೋಡ್ತೀರಾ, ಯಾವುದಾದ್ರನ್ನು ತರಿಸ್ಕೊಂಡಿದ್ದೀನಿ, ಹೇಗೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ. ನಾನು ಕೂಡ ಅದರಲ್ಲಿ ಒಂದನ್ನು ಇವಾಗ ಹಾಕ್ಕೊಂಡಿದ್ದೀನಿ. ಈ ಕಲರ್ಸ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಯಾವ ಸೀರೆಗೆ ಬೇಕಾದರೂ ಮ್ಯಾಚ್ ಮಾಡ್ಬೋದು. ಸ್ಪೆಷಲಿ ಕಾಟನ್ ಸೀರೆಗಳಿಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ. ನಾನು ಹುಟ್ಟಿರೋದು ನಮ್ಮ ದೇಸಿ ಅಂಗಡಿಯ ಕಾಟನ್ ಸೀರೆ. ಇದು ನಾನು ಎಲ್ಲಿ ತೊಗೊಂಡಿದ್ದು, ಸೀತಾ ಸರ್ಕಲಲ್ಲಿರೋ ದೇಸಿ ಅಂಗಡಿಯಲ್ಲಿ ತೊಗೊಂಡಿದ್ದ ಸೀರೆ. ಇದು ತುಂಬ ಚೆನ್ನಾಗಿದೆ, ಅದರಲ್ಲೂ ದೇಸಿ ಅಂಗಡಿಯಲ್ಲಿ ವೈಟ್ ಶೇಡ್ಸ್ ತುಂಬ ಚೆನ್ನಾಗಿರುತ್ತೆ. ಅದು ಆ ಎಲಿಗೆನ್ಸ್ ಬೇರೆ, ಆ ಕಂಫರ್ಟಬಲ್ ಬೇರೆ, ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ವೇರ್ ಮಾಡೋಕ್ಕೆ ಒಂದು ಖುಷಿಯಾಗುತ್ತೆ. ಸೊ ದೇಸಿ ಅಂಗಡಿ ಸೀರೆ, ಹಾಗೆ ಕ್ರೊಮ್ಯಾಟಿಕ್ ವ್ಯೂವರ್ಸ್ ಅವರ ಬ್ಲೌಸ್. ಇದರಲ್ಲಿ ಸುಮಾರು ಕಲರ್ಸು, ಸುಮಾರು ವೆರೈಟೀಸ್ ಇದೆ. ನೀವು ಯಾವ ಸೀರೆ ಯಾವುದನ್ನು ಬೇಕಾದರೂ ಮ್ಯಾಚ್ ಮಾಡ್ಬೋದು, ಯಾಕಂದರೆ ಡಾರ್ಕ್ ಕಲರ್ ಬ್ಲೌಸಸ್ ಇದ್ದರೆ ಅಂತೂ ಆಲ್ಮೋಸ್ಟ್ ಎಲ್ಲ ಕಾಟನ್ ಸೀರೆಗಳಿಗೂ ನೀವು ಮ್ಯಾಚ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಕಂಪ್ಲೀಟಾಗಿ ಪ್ರಮೋಷನ್ದೇ ಆಗಿರುತ್ತೆ. ಹೌದು, ಯಾಕೆಂದರೆ ನಮ್ಮ ತಾರಾ ಅವರ ಸಾಂಬ್ರಾಣಿ ಏನು ಮಾಡ್ತಾಯಿದ್ರು ಬತ್ತಿಗಳು, ಅದರಲ್ಲಿ ಇನ್ನೂ ವೆರೈಟೀಸ್ ಮಾಡಿದ್ದಾರೆ. ಮತ್ತು ನಿಜವಾದ ಸಂಪಿಗೆ ಹೂವನ್ನು ತಗೊಂಡು ಅದನ್ನು ಪೌಡರ್ ಮಾಡಿ ಅದನ್ನು ಬಳಸ್ಬಿಟ್ಟು ಅದು ಒಂದು ಫ್ರಾಗ್ರೆನ್ಸ್ ಇರೋವಂಥ ಒಂದು ಸಾಂಬ್ರಾಣಿ ಬತ್ತಿನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪಾಸಿಟಿವ್ ಕೋನ್ಸ್ ಅಂತೂ ನನಗೆ ಬೇಕಿತ್ತು, ನಾನು ಆರ್ಡರ್ ಮಾಡೋದನ್ನು ತರಿಸ್ಕೊಂಡೆ. ಶ್ರೀಗಂಧ ಇದೆ, ಆಲ್ ಟೈಮ್ ಫೇವ್ರೇಟ್ ಅದು, ಗುಗ್ಗಳ ಇದೆ. ಈ ಥರ ಡಿಫ್ರೆಂಟ್ ವೆರೈಟೀಸ್ ಅವ್ರು ಮಾಡಿದ್ದು ನೀವು ನೋಡಿದ್ದೀರಾ. ಸದ್ಯಕ್ಕೆ ಅಗರಬತ್ತಿ ಅಂದರೆ ಗಂಧದ ಕಡ್ಡಿ ಕೂಡ ಮಾಡ್ತಾ ಇದ್ದಾರೆ, ರೆಡಿಯಾಗಿದೆ, ಅದು ಬಂದಾಗ ತೋರಿಸ್ತೀನಿ. ಬಟ್ ಸ್ಟಾಕ್ ರೆಡಿ ಇದೆ, ಈಗ ನಾನು ತರಿಸಿದ್ದನ್ನ ಅದನ್ನು ನಿಮಗೆ ತೋರಿಸೋದು ನನ್ನ ಧರ್ಮ, ನಾನು ತೋರಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಸುಮಾರು ಜನ ಹೆಣ್ಮಕ್ಳು ಕೇಳ್ತಾ ಇದ್ರಿ, ಮ್ಯಾಮ್ ಪೀರಿಯಡ್ ಕಪ್ಸ್ ಬಗ್ಗೆ ಹೇಳಿ, ಇಷ್ಟೆಲ್ಲ ನಿಮ್ಮ ಚಾನಲಲ್ಲಿ ತೋರಿಸ್ತೀರಾ. ನನಗೆ ಒಂದು ಪ್ರಜ್ಞಾವಂತ ಹೆಣ್ಮಕ್ಳು ನನಗೆ ಕೆಲವೊಂದು ಕಮೆಂಟ್ ಹಾಕ್ತಾ ಇದ್ದೀವಿ, ಇಷ್ಟೆಲ್ಲ ನೀವು ತೋರಿಸ್ತಾ ಇದ್ದೀರಾ, ಯಾಕೆ ಒಂದು ನೇಚರ್ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ ಬಗ್ಗೆ ಯಾಕೆ ಹೇಳಬಾರ್ದು ಅಂತ ಹೇಳಿ. ನನಗೆ ಅದು ನಿಜ ಅಂತ ಅನಿಸ್ತಾ ಇತ್ತು, ಬಟ್ ಅಪ್ರೋಚ್ ಮಾಡಿದ್ದು ಕೆಲವರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಗಾಯತ್ರಿ ಹಿರೇಮಠ್ ಅಂತ ಹೇಳಿ ಅವರು ಚಾಮರಾಜನಗರದಿಂದ ನನಗೆ ಮೇಲ್ ಮಾಡಿದರು. ಸೊ ನಾನು ಸಡನ್ ಇಮಿಡಿಯೇಟ್ಲಿ ನಾನು ಅವ್ರಿಗೆ ರಿಪ್ಲೈ ಮಾಡಿ ಹೇಳಿದೆ ಕಳಿಸ್ಕೊಡಿ ಅಂತ. ಕಳಿಸಿದ್ದಾರೆ, ಅದನ್ನು ಕೂಡ ನೀವು ನೋಡ್ತೀರಾ. ನೇಚರ್ ಫ್ರೆಂಡ್ಲಿ ಅಂದರೆ ಏನು, ನಮ್ಮ ಸ್ಕಿನ್ಗೂ ಯಾವುದೇ ರೀತಿ ಹಾರ್ಮ್ ಆಗಲ್ಲ, ಅಂದರೆ ತೊಂದರೆ ಆಗಲ್ಲ. ನಮ್ಮ ಮಣ್ಣಲ್ಲಿ ಮಣ್ಣಾಗುವಂಥ ವಸ್ತುಗಳನ್ನು ನೇಚರ್ ಫ್ರೆಂಡ್ಲಿ ಅಂತ ಕರಿತೀವಿ. ಅಂದರೆ ಒಂದು ಪ್ಲಾಸ್ಟಿಕ್ ಕವರ್ ಬಿಸಾಕಿದ್ರೆ ಸಾವಿರಾರು ವರ್ಷ ಆದರೂ ಅದು ಹಾಗೇ ಇರುತ್ತೆ, ಕರ್ಗಲ್ಲ. ಅದೇ ರೀತಿ ಸುಮಾರು ಜನ ಈ ಸ್ಯಾನಿಟರಿ ಪ್ಯಾಡ್ಸ್ನ ಯೂಸ್ ಮಾಡ್ತಾಯಿದ್ರೆ, ಪ್ಲಾಸ್ಟಿಕ್ ಇರೋವಂಥ ಒಂದು ಸ್ಯಾನಿಟರಿ ಪ್ಯಾಡ್ಸ್, ಅದು ನಮ್ಮ ಆರೋಗ್ಯಕ್ಕೆ ಎಷ್ಟು ತೊಂದರೆನೋ ಪರಿಸರಕ್ಕೂ ಅಷ್ಟೇ ತೊಂದರೆ. ಅದನ್ನು ಏನು ಮಾಡೋಕ್ಕಾಗಲ್ಲ, ಕೆಲವರು ಟಾಯ್ಲೆಟಲ್ಲಿ ಫ್ಲಶ್ ಮಾಡ್ತಾ ಇದ್ದಾರೆ, ಆ ಥರ ದಯವಿಟ್ಟು ಮಾಡಬೇಡಿ. ಯಾಕಂದರೆ ತುಂಬ ತೊಂದರೆ ಅದನ್ನು ಕ್ಲೀನ್ ಮಾಡೋ ಅಂತಾರೆ. ಅಂದರೆ
ಅದು ಫುಲ್ ಬ್ಲಾಕ್ ಆಗುತ್ತೆ, ಒಂದು 50 ಹೋಗೋಷ್ಟರಲ್ಲಿ ಬ್ಲಾಕ್ ಆಗುತ್ತೆ, ಆನಂತರ ಪೂರ್ತಿ ಓಡಿಸಿ ತೆಗೆಸ್ಬೇಕು. ಈ ಥರ ಯಾರೂ ಮಾಡಬೇಡಿ. ಸೊ ಇವಾಗ ಸ್ಯಾನಿಟರಿ ಪ್ಯಾಡ್ಸ್ ಬಗ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೇಚರ್ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ ನನಗೆ ಅವ್ರು ಕಳಿಸ್ಕೊಟ್ಟಿರೋದ್ರಿಂದ. ಸೊ ಇದೆಲ್ಲದನ್ನು ನೀವು ನೋಡ್ಕೊಂಡು ಬನ್ನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಇವತ್ತು ನಾನು ತರಿಸಿರೋ ಅಷ್ಟು ಬ್ಲೌಸು ನಾನೊಬ್ಬಳಿಗೆ ಅಲ್ಲ, ನಾನು ಅದ್ರಲ್ಲಿ ಬರೀ 3 ಬ್ಲೌಸ್ನ ನಾನು ಇಟ್ಕೊಳ್ತಾ ಇದ್ದೀನಿ. ಅಷ್ಟು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಬೇಕು, ಎಲ್ಲರೂ ಸೇರಿಕೊಂಡು ಸೆಲೆಕ್ಟ್ ಮಾಡಿ ಅದು ಬೇಕು ಇದು ಬೇಕು ಅಂತ ಪ್ಲ್ಯಾನ್ ಮಾಡಿ ಆರ್ಡರ್ ಮಾಡಿ ತರಿಸಿದ್ದೀವಿ. ಸೊ ಇಷ್ಟು ಬ್ಲೌಸಸ್ಸಲ್ಲಿ ನಿಮಗೆ ಅಂದರೆ ಕೆಲವೊಂದು ವೆರೈಟೀಸ್ ನಿಮಗೂ ತೋರ್ಸೋಕ್ಕೆ ಚೆನ್ನಾಗಾಗತ್ತೆ. ಅವ್ರಿಗೆಲ್ಲ ಕಳಿಸ್ಕೊಡೋಕ್ಕೆ ಮುಂಚೆ ನಾನು ನಿಮಗೆ ತೋರಿಸ್ಬಿಡೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ನಿಮಗೂ ಇಷ್ಟ ಆದರೆ ಆರ್ಡರ್ ಮಾಡಿ ತರಿಸ್ಕೊಳ್ಳಿ. ಎಲ್ಲಾದ್ರದ್ದು ನಂಬರ್ ನಾನು ಅಲ್ಲೂ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇದೆ ನಂಬರು, ನೀವು ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು. ಹಾಗೆ ಇವತ್ತಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಸಂಜೆ ಪೂಜೆ ಮಾಡೋ ಟೈಮು, ಈಗ ದೀಪ ಹಚ್ಚಿಬಿಟ್ಟು ವೀಡಿಯೋ ಒಂಚೂರು ಆಚೆ ಹೋಗೋ ಕೆಲಸ ಇತ್ತು, ಹಾಗಾಗಿ ಪೂಜೆ ಮುಗಿಸಿ ನಮ್ಮ ಅರ್ಚನಾ ಕೂಡ ಬಂದಿದ್ಲು ಊರಿಂದ, ನಾನು ಅವಳಿಬ್ಬರು ಆಚೆ ಹೋಗೋಣ ಅಂದ್ಕೊಂಡು ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. ನಾನು ಹೇಳ್ದಂಗೆ ಈ ಡಾರ್ಕ್ ಬ್ಲೌಸಸ್ ನೀವು ಯಾವ ಸೀರೆಗೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೋಬೋದು. ಈ ಸೀರೆ ದೇಸಿ ಅಂಗಡಿ ಸೀರೆಗೆ ಬ್ರೌನ್ ಕಲರ್ ಬ್ಲೌಸ್ ಬಂದಿದೆ, ಬಟ್ ಕಾಂಟ್ರಾಸ್ಟ್ ಫ್ಲೋರಲ್ ಪ್ರಿಂಟ್ಸ್ ಇರುವಂಥ ಕಾಂಟ್ರಾಸ್ಟ್ ಬ್ಲೌಸ್ಗಳು ದೇಸಿ ಅಂಗಡಿ ಸೀರೆಗೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇಷ್ಟಕ್ಕೆ ಇದಕ್ಕೆ ಅಲ್ಲ, ನೀವು ಯಾವುದೇ ಕಾಟನ್ ಸೀರೆ ತೊಗೊಳ್ಳಿ, ಅದಕ್ಕೆ ಕಾಂಟ್ರಾಸ್ಟ್ ಆಗಿರೋ ಬ್ಲೌಸ್ಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಲಿಗೆಂಟ್ ಲುಕ್ ಕೂಡ ಕೊಡುತ್ತೆ. ಸೊ ನಾನು ಇಲ್ಲಿ ಹೇಳ್ತಾ ಇರೋದೇನೆಂದರೆ, ನಿಮಗೆ ಯಾವ್ದಾದ್ರೂ ಸ್ಯಾರೀಸ್ ಇದ್ದರೆ ನೀವು ಯಾವ ರೀತಿ ಬ್ಲೌಸಸ್ ತೊಗೋಬೇಕು ಅಂದರೆ, ಇದು ಸಾಮ್ರಾಣಿ ತಾರಾ ಅವ್ರದ್ದು, ನಾನು ಸಂಜೆ ಟೈಮ್ ಪಾಸಿಟಿವ್ ಕೋನ್ಸ್ನ ಹಚ್ತೀನಿ ದೇವ್ರ ಮನೇಲಾಗಲಿ ಹೊರಗಡೆ. ಒಂದು ಯಾವ ರೀತಿ ತೊಗೋಬೇಕು ಅಂದರೆ, ನಿಮಗೆ 36 ಸೈಜ್ ಇದ್ದರೆ 38 ತೊಗೊಳ್ಳಿ, 38 ಇದ್ದರೆ 40 ತೊಗೊಳ್ಳಿ. ಸೊ 2 inches ಜಾಸ್ತಿ ತೊಗೊಳ್ಳಿ. ನೀವು ಸ್ಲೀವ್ಸ್ ಕರೆಕ್ಟ್ ಆಗ್ಬೋದು, ಬಾಡಿ ಲೂಸ್ ಆಗ್ಬೋದು, ಅವಾಗ ಬಾಡಿ ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಕೋಬೋದು. ಆದರೆ ನೀವು ಸೇಮ್ ಸೈಜ್ ತೊಗೊಂಡಾಗ ನಿಮಗೆ ಟೈಟ್ ಅಂತ ಅನಿಸ್ಬೋದು. ಹಾಗಾಗಿ ಯಾವಾಗಲೂ ಶಾಪಿಂಗ್ ಮಾಡುವಾಗ. ಹಲೋ, ಗುಡ್ ಮಾರ್ನಿಂಗ್. ಈಗಷ್ಟೇ ಪಾರ್ಸೆಲ್ ಬಂತು. ಯಾರು ಪಾರ್ಸೆಲ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋದೆ, ಬಟ್ ಒಂದು ಹೊಸ ಇನ್ನೋವೇಷನ್ ಜೊತೆಗೆ ಬಂದಿದೆ. ಅಂದರೆ ಬರೀ ಬರಣಿ ಮತ್ತು ತುಪ್ಪ ಅಷ್ಟೇ ಬಳಸ್ತಾ ಇದ್ರಲ್ಲ, ಈಗ ಅದಕ್ಕೆ ಎಸೆನ್ಷಿಯಲ್ ಆಯಿಲ್ಸ್, ಅಂದರೆ ನ್ಯಾಚುರಲ್ ಆಗಿ ಮಾಡಿರೋವಂಥ ಆರ್ಗ್ಯಾನಿಕ್ ಎಸೆನ್ಷಿಯಲ್ ಆಯಿಲ್ಸ್ನ ಬಳಸ್ಬಿಟ್ಟು ಈಗ ಧೂಪನ ಮಾಡಿದ್ದಾರೆ ನಮ್ಮ ತಾರಾ ಅವರು. ನೋಡೋಣ ಹೇಗಿದೆ ಅಂತ. ಓ, ಸಂಪಿಗೆ ಹೂದು. ನಾನು ಕೂಡ ಹೇಳಿದ್ದೆ ಅವರಿಗೆ, ಕೆಲವೊಂದು ಹೂಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ನೀವು ಅದರದ್ದು ಪೌಡ್ರ್ ಬಳಸ್ಬೋದು ಅಂತ ಹೇಳಿದ್ದೆ. ನೋಡೋಣ ಯಾವುದು ರೀತಿ ಇನ್ನೋವೇಷನ್ಸ್ ಮಾಡಿದ್ದಾರೆ ಅನ್ನೋದು ನೋಡೋಣ. ಇಲ್ಲಿ ನೋಡಿ, ತುಪ್ಪ ಹಾಕಿದ್ದಾರೆ ಅನ್ನೋಕ್ಕೆ ಸಾಕ್ಷಿ ಇದ್ದೇನೆ ನೋಡಿ. ಆ್ಯಕ್ಚುಲಿ ಇದನ್ನು ತರಿಸ್ದವ್ರಿಗೆ ಗೊತ್ತು, ಯಾರೋ ಒಬ್ಬರು ಪಾಪ ಎಷ್ಟು ಫ್ರಸ್ಟ್ರೇಷನ್ ಒಳಗೆ ಕಮೆಂಟ್ ಮಾಡಿದ್ರು ಅಂದರೆ, ತೂ ಬರೀ ಚೆನ್ನಾಗಿದೆ ಇದು, ಸಂಪಿಗೆ ಹೂವಿಂದು ಗಮಗಮ ಅಂತಿದೆ. ಇಲ್ಲಿ ನೋಡಿ ತುಪ್ಪ ಗೊತ್ತಾಗುತ್ತೆ ನಿಮಗೆ, ತುಪ್ಪ ಬಳಸದೇ ಇದ್ದರೆ ಇದು ಬೈಂಡಿಂಗ್ ಬರೋಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಏರ್ನ ಪ್ಯೂರಿಫೈ ಮಾಡುತ್ತೆ ತುಪ್ಪ, ಹಾಗಾಗಿ ನಾವು ತುಪ್ಪನ ಬಳಸಲೇಬೇಕು. ತುಪ್ಪ ಸಗಣಿ ಎರಡನ್ನೂ ನಾವು ದಿನ ಹಚ್ತಾ ಬಂದರೆ ನಮ್ಮ ಏರ್ ಕೂಡ ಪ್ಯೂರಿಫೈ ಆಗುತ್ತೆ. ಸೊ ಇದರಿಂದ ಹಾರ್ಮ್ ಅಂತೂ ಆಗಲ್ಲ, ನಮಗೆ ಯಾವುದೇ ತೊಂದರೆ ಆಗಲ್ಲ, ಬಟ್ ಬೆನಿಫಿಟ್ ಜಾಸ್ತಿ. ನ್ಯಾಚುರಲ್ ಸಿಗುವಂಥ ಸಾಂಬ್ರಾಣಿ ಬತ್ತಿಗಳು ಇದು, ಸಂಪಿಗೆ ಇದು ಬರೀ ಸಗಣಿ ಮತ್ತು ತುಪ್ಪದ್ದು, ನನಗೆ ಅದೇ ಇಷ್ಟ ಆ್ಯಕ್ಚುಲಿ. ಭದ್ರ ಮುಷ್ಟಿದಿದು ಹಾಂ, ಪಾಸಿಟಿವ್ ಎನರ್ಜಿ ಕೊನ್ಸ್ ಇದು ನನ್ನ ಮುಗಿಯಕ್ಕೆ ಬಂದಿತ್ತು. ನಾನು ಆ್ಯಕ್ಚುಲಿ ತರಿಸ್ಬೇಕಂತಿದ್ದೆ ತಾರಾ ಅವರೇ, ನೀವೇ ಕಳಿಸಿದಿರ, ಥ್ಯಾಂಕ್ ಯು. ಇದು ಬೇ ಲೀಫ್ ಮತ್ತು ಲವಂಗ ಹಾಕಿ ಇದನ್ನು ಪ್ರತಿ ಸಂಜೆ ನಮ್ಮ ಮನೆಯಲ್ಲಿ ಸುಡ್ತಾ ಬಂದರೆ ನಮ್ಮ ಮನೇಲಿರೋ ಎಲ್ಲ ನೆಗೆಟಿವ್ ಎನರ್ಜೀಸ್ ಹೋಗ್ತಾ ಹೋಗುತ್ತೆ. ವಾಸ್ತುವರು ಹೇಳೋರು ಹೇಳ್ತಾರೆ ಪ್ರತಿದಿನ ಮನೇಲಿ 2 ಪಲಾವ್ ಎಲೆನ ಸುಡಿ ಅಂತ. ಸೊ ಇದು ರೆಡಿ ಕೋನ್ಸಲ್ಲೇ ಬಂದುಬಿಡುತ್ತೆ, ಅದನ್ನು ತುಂಬ ಒಳ್ಳೆಯದು. ಇದು 2 ಸೆಟ್ ಕಳಿಸಿದ್ದಾರೆ, ಸೇಮ್ ಇದೆ, 2 ಸೆಟ್ ಕಳಿಸಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ನಾನು ಇದನ್ನು ಬಳಸಿ ನಿಮಗೆ ಹೇಳ್ತೀನಿ. ಬಳಸಿ ಹೇಳೋದೇನು, ಆಲ್ರೆಡಿ ಬಳಸಿರೋದ್ರಿಂದ ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ, ಇಷ್ಟು ನ್ಯಾಚುರಲ್ ನಿಮ್ಗೆ ಸಾಂಬ್ರಾಣಿ ಬತ್ತಿ ಸಿಗಲ್ಲ. ಹಾಗೆ ಗಂಧದ ಕಟ್ಟಿನ ಅವರು ಮಾಡಿದರೆ ರೆಡಿ ಆಗಿದೆ, ಅದು ಕೂಡ ಸ್ಟಾಕ್ ಆಗಿದೆ, ನನಗೆ ಕಳಿಸ್ತಾರೆ. ಕಳಿಸಿದ ತಕ್ಷಣ ನಿಮ್ಗೆ ಅದನ್ನು ತೋರಿಸ್ತೀನಿ, ನೀವು ಅದನ್ನು ಕೂಡ ಆರ್ಡರ್ ಮಾಡ್ಬೋದು. ಇದರ ಕಾಂಟ್ಯಾಕ್ಟ್ ನಂಬರ್ ನಾನು ಇಲ್ಲಿ ಡಿಸ್ಪ್ಲೇ ಕೊಟ್ಟಿರ್ತೀನಿ, ನೀವು ಇದನ್ನು ಆರ್ಡರ್ ಮಾಡಿ ತರಿಸ್ಕೊಳ್ಳಿ. ತುಂಬ ದಿನದಿಂದ ಮೋಸ್ಟ್ ರಿಕ್ವೆಸ್ಟೆಡ್ ಪ್ರಾಡಕ್ಟ್ ಇದು. ಅಂದರೆ ತುಂಬ ಜನ ಹೆಣ್ಮಕ್ಳು, ನೀವೆಲ್ಲ ನೋಡಿರ್ತೀರಾ ಕಮೆಂಟ್, ನಾನು ಹೇಳೋದೆ ಅವಶ್ಯಕತೆ ಇಲ್ಲ. ತುಂಬ ಜನ ಹೆಣ್ಮಕ್ಳು ಕೇಳ್ತಾ ಇದ್ರಿ, ಮ್ಯಾಮ್ ಎಲ್ಲ ತೋರಿಸ್ತಿದ್ರೆ ಆದರೆ ನಮಗೆ ಪ್ಯಾಡ್ಸ್ ಬಗ್ಗೆ ಏನೂ ಹೇಳ್ತಾ ಇಲ್ಲ ನೀವು ಅಂತ. ಸೊ ಅದಕ್ಕೂ ಗಾಯತ್ರಿ ಹಿರೇಮಠ್ ಅಂತ ಹೇಳಿ ಚಾಮರಾಜನಗರದವರು, ಅವರು ಇವತ್ತು
ನೋಡ್ಬೋದು ನೇಚರ್ ಫ್ರೆಂಡ್ಲಿ ಸ್ಯಾನಿಟ್ರಿ ಪ್ಯಾಡ್ಸ್. ಈಗ ಸ್ಯಾನಿಟ್ರಿ ಪ್ಯಾಡ್ಸ್ನ ಎಷ್ಟು ಬ್ಯಾಡ್ ಹ್ಯಾಬಿಟ್ ಮಾಡ್ಕೊಂಡಿದ್ದಾರೆ ಕೆಲವೊಬ್ರು ಹೆಣ್ಮಕ್ಳು ಅಂದರೆ, ಎಲ್ಲಾದರೂ ಹೋದರೆ ಮಾಲ್ಗಳಲ್ಲಿ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಟಾಯ್ಲೆಟ್ಸ್ ಯೂಸ್ ಮಾಡೋದು, ಆ ಕಮೋಡ್ಗಳಲ್ಲಿ ವೆಸ್ಟರ್ನ್ ಟಾಯ್ಲೆಟ್ಸಲ್ಲಿ ಪ್ಯಾಡ್ನ ಹಾಕ್ಬಿಟ್ಟು ಫ್ಲಶ್ ಮಾಡಿ ಬರ್ತಾರೆ. ಆ ಥರ ಒಂದು 20-30 ಪ್ಯಾಡ್ಸ್ ಕಲೆಕ್ಟ್ ಆದ ತಕ್ಷಣ ಅದು ಬ್ಲಾಕ್ ಆಗುತ್ತೆ, ಆನಂತರ ಒಡಿಸಿ ತೆಗಿಬೇಕು. ಇದು ಎಷ್ಟೋ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಇದು ಪ್ರಾಬ್ಲಮ್ ಫೇಸ್ ಆಗ್ತಾ ಇದೆ, ತುಂಬ ಜನ ಅದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡ್ತಿದ್ದಾರೆ. ನಾನು ಒಂದೇ ಎಲ್ರಿಗೂ ಹೇಳೋದೇನಂದ್ರೆ, ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ಒಂದು ನ್ಯೂಸ್ ಪೇಪರ್ನ ಜೊತೆಗೆ ಇಟ್ಕೊಂಡು ಹೋಗಿರಿ, ವೇಸ್ಟ್ ಪೇಪರು, ಅದರಲ್ಲಿ ನೀವು ರ್ಯಾಪ್ ಮಾಡಿ ಡಸ್ಟ್ಬಿನ್ನಿಗೆ ಹಾಕ್ಬಿಡಿ. ಅದೆಲ್ಲ ವಿಸಿಬಲ್ ಕೂಡ ಇರಬಾರ್ದು, ಸೂಕ್ಷ್ಮವಾಗಿರ್ಬೇಕು ಹೆಣ್ಮಕ್ಳು ಯಾವಾಗ್ಲೂ. ಈಗ ಇದು ನೇಚರ್ ಫ್ರೆಂಡ್ಲಿ ಪ್ಯಾಡ್ಸ್, ಓಕೆ, ಇದು ಲೇಡಿ ಸೇಫ್ ಅಂತ ಹೇಳಿ ನನಗೆ ಅವ್ರು ಕಳಿಸ್ಕೊಟ್ಟಿದ್ದಾರೆ. ನಾನು ಎಲ್ಲಾ ರೀತಿದು ಟ್ರೈ ಮಾಡಿದ್ದೀನಿ, ಮೋದಿ ಕೇರ್ ಕೂಡ ಯೂಸ್ ಮಾಡಿ ನೋಡಿದ್ದೀನಿ, ಬಟ್ ನೇಚರ್ ಫ್ರೆಂಡ್ಲಿ ಯಾವುದು ಇಲ್ಲ. ಇವ್ರು ಹೇಳ್ತಾ ಇದ್ರೆ ಇದು 100% ನೇಚರ್ ಫ್ರೆಂಡ್ಲಿ ಅಂತ. ನೀವು ನೋಡ್ಬೋದು ಇದ್ರ ಮೇಲೇನೆ ಪ್ರಿಂಟ್ ಆಗ್ಬಿಟ್ಟಿದೆ, ಪ್ಲಾಸ್ಟಿಕ್ ಫ್ರೀ ಇಂಡಿಯಾ, ಪ್ಲಾಸ್ಟಿಕ್ ಫ್ರೀ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಂತ. ಸುಮಾರು ಪೊಲ್ಯೂಷನ್ ಆಗ್ತಾ ಇರೋದೆ ಈ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇಂದ. ಸೊ ಸ್ಯಾನಿಟರಿ ಪ್ಯಾಡ್ಸ್ ಇಂದ ಯೂಸ್ ಮಾಡುವಾಗ ಕೇರ್ಫುಲ್ ಆಗಿ ಯೂಸ್ ಮಾಡಿ, ಅಂದ್ರೆ ನಾವು ಕೂಡ ಸ್ವಲ್ಪ ಪ್ರಜ್ಞಾವಂತರಾಗಬೇಕಾಗತ್ತೆ. ಪ್ರತಿಯೊಬ್ಬ ಹೆಣ್ಣಿನ ನೆಸೆಸಿಟೀಸ್ ಇದು. ಸುಮಾರು ಜನ ನಂಗೆ ಇದು ಪೀರಿಯಡ್ ಕಪ್ಸ್ ಬಗ್ಗೆ ಕೇಳ್ತಾ ಇದ್ರಿ, ನಂಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಶೇರ್ ಮಾಡಕ್ಕೆ. ಸೊ ಇದು ನೇಚರ್ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ ಅಂತ ಹೇಳಿದ್ದಾರೆ, ಹೇಳಿದಾರೆ ಅಲ್ಲ, ಇಟ್ಸ್ ಆಕ್ಚುಲಿ ಮೆನ್ಷನ್ಡ್ ಆನ್ ದ ಬಾಕ್ಸ್ ಮೇಲೆ ಮೆನ್ಷನ್ ಆಗಿರೋದ್ರಿಂದ ಇದು ಎಲ್ಲ ಬಾಡಿ ಟೈಪ್ಸ್ನವ್ರಿಗೂ ಸೆಟ್ ಆಗುತ್ತೆ. ಇದನ್ನ ರಿವ್ಯೂ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮತ್ತೆ ನಿಮಗೆ ರಿವ್ಯೂ ಕೊಡ್ತೀನಿ. ನಿಮಗೇನಾದರೂ ಈಗ ಎಮರ್ಜೆನ್ಸಿ ಬೇಕಿತ್ತು ಅಂದರೆ ನೀವು ಆರ್ಡರ್ ಮಾಡಿ ತರಿಸ್ಕೋಬೋದು, ನಂಬರ್ಸ್ ಡಿಸ್ಪ್ಲೇ ಮಾಡಿರ್ತೀನಿ. ಪ್ರತಿನಿತ್ಯ ನೀವು ಪ್ರಮೋಟ್ ಮಾಡ್ತೀರಾ ಅಂತ ಹೇಳೋದಕ್ಕೆ ನಾನು ಒಂದರಲ್ಲೇ ಎಲ್ಲದನ್ನೂ ಹೇಳ್ತಾ ಇದ್ದೀನಿ ಇವತ್ತು. ಸೊ ನಿಮ್ಗೆ ಬೇಕಿದ್ರೆ ತರಿಸ್ಕೊಳ್ಳಿ, ಓಕೆನಾ? ಬನ್ನಿ ಈಗ ಬ್ಲೌಸಸ್ನ ಓಪನ್ ಮಾಡಿ ನೋಡೋಣ, ಅಂದರೆ ಯಾವ್ಯಾವ ಬ್ಲೌಸಸ್ನ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ನಾನು 2 ಪ್ಯಾಕೆಟಲ್ಲಿ ತರಿಸಿದ್ದೀನಿ ನಾನು. ನಾನು ಹೇಳಿದಾಗೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಸೇರಿಸ್ಬಿಟ್ಟು ನಾನು ಒಂದೇ ಸಲ ತರಿಸಿದ್ದೀನಿ. ಏನಕ್ಕೆ ನಾನು ತರಿಸ್ದೆ ಅಂತಂದರೆ, ನಿಮಗೆಲ್ಲರಿಗೂ ತೋರಿಸ್ಬಿಟ್ಟು ನಾನು ಅವ್ರಿಗೆ ತಲುಪಿಸ್ಬೋದು, ಇಲ್ಲಾಂದರೆ ಕೆಲವೊಂದು ಡಿಸೈನ್ಸ್ ನಾನು ಮುಟ್ಟು ನೋಡೋಕ್ಕೂ ಆಗಲ್ಲ, ನಿಮ್ಗೆ ತೋರಿಸೋಕ್ಕೂ ಆಗಲ್ಲ ಅನ್ನೋ ಸಲುವಾಗಿ ನಾನೇ ತರಿಸ್ಕೊಂಡಿದ್ದೀನಿ ಎಲ್ಲದನ್ನು. ತುಂಬ ಚೆನ್ನಾಗಿದೆ, ಇದರಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಇದೆ, ಮಷಿನ್ ಎಂಬ್ರಾಯ್ಡ್ರಿ ಇದೆ, ಹಾಗೆ ಬ್ಲಾಕ್ ಪ್ರಿಂಟ್ ಇರೋ ಕ್ಲಾತ್ ಇದೆ, ಎಲ್ಲ ಮೆಟೀರಿಯಲ್ದು ಇದೆ. ಇದು ನೋಡಿ, ಇದು ಹ್ಯಾಂಡ್ ಎಂಬ್ರಾಯ್ಡ್ರಿದು, ಬ್ಲ್ಯಾಕ್ ಬ್ಲೌಸ್ ಮೇಲೆ ಸಿಲ್ಕ್ ಟೈಪ್ ಕಾಟನ್ ಮೆಟೀರಿಯಲ್ ಮೇಲೆ ರೆಡ್ ಆ್ಯಂಡ್ ಯೆಲ್ಲೋ ಗ್ರೀನ್ ಮಲ್ಟಿ ಕಲರ್ದು ಥ್ರೆಡ್ ವರ್ಕ್ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ ಬ್ಲೌಸು. ಹಾಗೆ ಇವಾಗೆಲ್ಲ ಫ್ಯಾಷನ್ ಇದು ಬೋಟ್ ನೆಕ್ ಬ್ಲೌಸು. ಹಾಗೆ ಫ್ರಂಟ್ ವಿ ಮಾಡಿದ್ದಾರೆ. ಇದು 1050, ಯಾಕಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಇರೋದ್ರಿಂದ ಲೈನಿಂಗ್ ಇದೆ ಈ ಬ್ಲೌಸ್ಗೆ, ಹಾಗಾಗಿ ಇದು 1050. ಇದು ಯಾವುದೇ ಒಂದು ಪ್ಲೇನ್ ಸೀರೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ಆಲಿವ್ ಗ್ರೀನ್ ಸೀರೆ ಉಟ್ಟರೆ, ಯೆಲ್ಲೋ ಸೀರೆ ಉಟ್ಟರೆ ಅಂತೂ ಭಾಳ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಇದು. ಇದನ್ನು ನೀವು ಯಾವ ಪ್ಲೇನ್ ಸೀರೆಗೂ, ಸಿಂಥೆಟಿಕ್ ಸೀರೆ ಕೂಡ ಇದನ್ನು ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು. ಹಾಗೆ ಇದು ಒಂದು ಡಿಫ್ರೆಂಟ್ ಪ್ರಿಂಟ್ಸ್ ಇರುವಂಥ ಒಂದು ಬ್ಲೌಸ್. ಇದು ಬಫ್ ಸ್ಲೀವ್ಸ್ ಇದೆ, ಬಫ್ ಸ್ಲೀವ್ಸಿಗೆ ಕೆಳಗಡೆ ಕೂಡ ಬಫ್ಸ್ ಇಟ್ಟಿದೆ, ಅಂದರೆ ಫ್ರಿಲ್ಸ್ ಇಟ್ಟಿದ್ದಾರೆ. ನೋಡ್ಬೋದು ಎರಡೂ ಸೈಡ್ ಇಟ್ಟಿದ್ದಾರೆ. ಇವಾಗ ಫ್ಯಾಷನ್, ಹುಡುಗಿರೆಲ್ಲ ಹಾಕ್ತಾರೆ, ಎಲ್ಲರೂ ಹಾಕ್ತಾರೆ. 950 rupees ಇದು ಲೈನಿಂಗ್ ಬ್ಲೌಸ್. ಇದು ಮುಂದೆ ವಿ, ಹಿಂದ್ಗಡೆ ಬೋಟ್ ನೆಕ್ ಇದೆ. ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಪ್ಯಾಟರ್ನ್ ಗೊತ್ತಾಗಲಿ ನಿಮಗೆ ಅಂಥೇಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಹೇಳ್ತಾ ಇರ್ತೀರಾ ಪ್ರಮೋಷನ್ ಮಾಡ್ತೀರಾ, ಹೌದು ಈಗ ನಾನೇ ಹೇಳಿ ಈ ಥರ ಮಾಡಿಸಿ ಆ ಥರ ಮಾಡಿಸಿ ಅಂತ ಹೇಳಿದ್ಮೇಲೆ ನಾನೇ ನಿಮಗೆ ಪ್ರಮೋಟ್ ಮಾಡದೇ ಇದ್ದರೆ ಇದೆಲ್ಲಾದರೂ ನಿಮ್ಗೆ ಗೊತ್ತೇ ಆಗಲ್ಲ. ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು ಕಾಟನ್ ಬ್ಲೌಸ್, ಇದು ನನ್ನ ಬ್ಲೌಸ್. ಇದು ನನ್ನ ಹತ್ರ ಸುಮಾರು ಸೀರೆಗಳಿದೆ, ಇದಕ್ಕೆ ಲೈನಿಂಗ್ ಇಲ್ಲ, ಪ್ಲೇನ್ ಬ್ಲೌಸ್ ಇದು. ಸೊ ಇದಕ್ಕೆ 380 rupees ಇದೆ, 380 rupees ಇದು, 750 ಅಲ್ಲ, ಸಾರಿ 38-750 ಅದು ಬ್ಲೌಸ್ ಇದು. ಇದಕ್ಕೆ ಲೈನಿಂಗ್ ಇದೆ, ಇದಕ್ಕೆ ಲೈನಿಂಗ್ ಇಲ್ಲ. ಓಕೆ, ಲೈನಿಂಗ್ ಇಲ್ಲದೆ ಇರೋ ಬ್ಲೌಸ್ಗಳಿಗೆ ಇಂಡಿಗೋ ಬ್ಲೂ ಕಡಿಮೆ ರೇಟ್ ಇರುತ್ತೆ, ಲೈನಿಂಗ್ ಯಾವುದಕ್ಕಿರುತ್ತೆ ಅದಕ್ಕೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ, ಇದು ಕೂಡ ನಾನು ಇಟ್ಕೊಂಡಿದ್ದೀನಿ ಬ್ಲೌಸ್ನ. ಸೊ ಕೆಳಗಡೆ ಇರೋದು ಸ್ಕೈ ಬ್ಲೂ, ಈ ಮೆಟೀರಿಯಲ್ ಮರ್ತೋಯ್ತು ನನಗೆ ಯಾವುದು ಅಂತ. ಇದು ತುಂಬ ಚೆನ್ನಾಗಿದೆ, ಈ ಮೆಟೀರಿಯಲಲ್ಲಿ ನನ್ನ ಹತ್ರ ಬ್ಲ್ಯಾಕ್ ಬ್ಲೌಸ್ ಇದೆ. ಯಾವ ಸೀರೆಗಾದರೂ ನೀವು ಇದನ್ನು ಮ್ಯಾಚ್ ಮಾಡ್ಕೋಬೋದು, ಅಂದರೆ ಫ್ಯಾಷನೇಬಲ್ ಆಗಿರುತ್ತೆ ನೋಡಿ. ಹಿಂದ್ಗಡೆ ಡಿಸೈನ್ ಕೂಡ ಕೊಟ್ಟಿದ್ದಾರೆ, ಆ ಟ್ಯಾಗ್ಸ್ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ. ಅದೇ ಹೇಳ್ದಂಗೆ ಫ್ಯಾಷನೇಬಲ್ ಆಗಿರುತ್ತೆ. ಮುಂದ್ಗಡೆ ಬೋಟ್ನಾಗ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಯಾವ ಸೀರೆಗಾದರೂ ನಿಮಗೆ ಡಾರ್ಕ್ ಸಾರಿಗಳಿಗೆ ಇದನ್ನು ಲೈಟ್ ಬ್ಲೌಸಸ್ ಹಾಕಬೇಕು, ಲೈಟ್ ಸೀರೆಗಳಿಗೆ ಡಾರ್ಕ್ ಬ್ಲೌಸಸ್ ಹಾಕಿ, ಆಗ ಅದು ಹೈಲೈಟ್ ಕಾಣಿಸುತ್ತೆ ಬ್ಲೌಸಸ್ಸು. ಬನ್ನಿ ಇನ್ನೊಂದು ಪ್ಯಾಕೆಟ್ ಓಪನ್ ಮಾಡ್ತೀನಿ ಇವಾಗ, ನೋಡ್ತಾ ಹೋಗಿ ಇದರಲ್ಲಿ ಯಾವ್ಯಾವ ಥರ ಬ್ಲೌಸಸ್ ಇದೆ ಅಂತ.
ಮೊದಲಿಗೆ ಇದರಲ್ಲಿ ಒಂದು ಕಾಲರ್ ಬ್ಲೌಸ್ ಇದೆ, ಇದು ನೋಡಿ ಕ್ರೊಮ್ಯಾಟಿಕ್ ವೀವರ್ಸ್, ಇದು ಶೀಲಾ ಅವರು ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡಿರೋವಂಥ ಒಂದು ಸ್ವಂತ ಒಂದು ಫರ್ಮ್ ಅಂತಲೇ ಹೇಳ್ಬೋದು ಕ್ರೊಮ್ಯಾಟಿಕ್ ವೀವರ್ಸ್. ಇದರಲ್ಲಿ ನಿಮಗೆ ಮ್ಯಾಚಿಂಗ್ ಸ್ಯಾರೀಸು, ಒಳ್ಳೆ ಕಲೆಕ್ಷನ್ ಸ್ಯಾರೀಸು ಸಿಗುತ್ತೆ, ಬ್ಲೌಸಸ್ಸು ಸಿಗುತ್ತೆ. ಅವರು ಸೀರೆಗಳನ್ನು ಕಳಿಸಿಲ್ಲ, ನಾನು ಬ್ಲೌಸ್ ಆರ್ಡರ್ ಮಾಡಿದ್ದೆ ಅಂತ ಬ್ಲೌಸನ್ನು ಕಳಿಸಿದ್ದಾರೆ. ಹಾಗೆ ಸೀರೆಗಳು ಯಾವ ಥರ ಇದೆ ಅಂತ ನನಗೆ ಗೊತ್ತಿಲ್ಲ, ನೆಕ್ಸ್ಟ್ ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದಾಗ ನಿಮಗೆ ಗೊತ್ತಾಗ್ಬೋದು. ಸೀರೆಗಳನ್ನು ನಾನು ಕೂಡ ನೋಡಿಲ್ಲ. ಇದು ಕಾಲರ್ ಬ್ಲೌಸ್, ಇದು ಲೈನಿಂಗ್ ಇಲ್ಲ, ಸಿಂಪಲ್ ಕಾಟನ್ ಬ್ಲೌಸು, ಬಟ್ ಡಿಸೈನ್ ಚೆನ್ನಾಗಿದೆ, ಒಂದು ರೀತಿ ಶಾರ್ಟ್ ಶರ್ಟ್ ಥರನೇ ಇದೆ, ಚೆನ್ನಾಗಿ ಇವಾಗ ಫ್ಯಾಷನ್. ಇದು ರೆಡ್ ಕಲರ್ ಮಿಕ್ಸ್ ಇರೋಂಥ ಕಾಟನ್ ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ಟೆನೂ ತುಂಬ ಚೆನ್ನಾಗಿದೆ, ಕಾಟನ್ ಬ್ಲೌಸ್ ಯಾವುದೂ ಶ್ರಿಂಕ್ ಆಗಲ್ಲ, ತುಂಬ ಚೆನ್ನಾಗಿದೆ. ಈ ಬಟ್ಟೆಗಳೆಲ್ಲ ನಾನು ಮುಂಚೆನೂ ಯೂಸ್ ಮಾಡಿದ್ದೀನಿ, ಸೊ ಈಗ ನಾನು ತರಿಸಿರೋದೆಲ್ಲ ಪ್ಲೇನ್ ಅಂದರೆ ಸಿಂಪಲಾಗಿರೋ ಕಾಟನ್ ಬ್ಲೌಸಸ್ ನಾನು ಹಾಕೋದ್ರಿಂದ ನೋಡಿ, ಇದು ಕೂಡ ನಾನು ತರಿಸ್ಕೊಂಡಿದ್ದ ಬ್ಲೌಸ್, ಇದು ತುಂಬ ಚೆನ್ನಾಗಿದೆ, ಮಲ್ಟಿ ಕಲರ್ ಇರೋದ್ರಿಂದ ಇದನ್ನು ನೀವು ಲೈಟ್ ಈಗ ಉಟ್ಕೊಂಡಿದ್ದೆನಲ್ಲ, ಆಲ್ರೆಡಿ ನೀವು ಸ್ಟಾರ್ಟಿಂಗಲ್ಲಿ ವೀಡಿಯೋದಲ್ಲಿ ನೋಡಿದ್ರಿ, ಇದೇ ಬ್ಲೌಸನ್ನ ನಾನು ಹಾಕ್ಕೊಂಡಿರೋದು. 38 ಸೈಜು ಸ್ಲೀವ್ಸ್ ಆ್ಯಕ್ಚುಲಿ ಕರೆಕ್ಟ್ ಆಗುತ್ತೆ ನನಗೆ, ಬಾಡಿಯಲ್ಲಿ ಸ್ವಲ್ಪ ಫಿಟ್ಟಿಂಗ್ ಮಾಡಬೇಕಾಗತ್ತೆ. ಸೊ ನೀವು ತರಿಸುವಾಗ 2-2 ಇಂಚಸ್ನ ಜಾಸ್ತಿ ತರಿಸಿ. ಹಾಗೆ ಇದು ಲೈನಿಂಗ್ ಇರೋವಂಥ ಬ್ಲೌಸ್, ಲೈನಿಂಗ್ ಇದ್ದರೆ ಸ್ವಲ್ಪ ರೇಟ್ ಜಾಸ್ತಿ ಅಂತ ಹೇಳಿದೆ ನಿಮಗೆ, ಹಾಗೆ ಅದೇ ರೀತಿ ಲೈನಿಂಗ್ ಇರೋದ್ರಿಂದ ಸ್ವಲ್ಪ ರೇಟ್ ಇದರಲ್ಲಿ ಹೆಚ್ಚು ಕಡಿಮೆ ಇರುತ್ತೆ. ಸೊ ಕೆಲವೊಂದನ್ನು ಪ್ರೈಸ್ ನಾನು ಇಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡ್ತೀನಿ ಎಷ್ಟಿದೆ ಏನು ಅಂಥೇಳಿ, ನೀವು ನೋಡುವಾಗ ನಿಮಗೂ ಗೊತ್ತಾಗುತ್ತೆ. ಹಾಗೆ ಇದು ಕೂಡ ಫ್ರಿಲ್ಸ್ ಇರೋವಂಥ ಸ್ಲೀವ್ಸು, ಎರಡೂ ಸೈಡ್ ಫ್ರಿಲ್ಸ್ ಇದೆ ಮರೂನ್ ಬ್ಲೌಸಿಗೆ. ಹಾಗೆ ಇದು ಸಿಲ್ಕ್ ಬ್ಲೌಸ್ ಮೇಲೆ ಬ್ಯೂಟಿಫುಲ್ ಎಂಬ್ರಾಯ್ಡ್ರಿ ಇದೆ, ಮಷಿನ್ ಎಂಬ್ರಾಯ್ಡ್ರಿ, ಪ್ಯಾಚ್ ವರ್ಕ್ ಅದು ಆ್ಯಕ್ಚುಲಿ. 42 ಇದೆ, 1050 ಇದು ಬ್ಲೌಸು, ತುಂಬ ಚೆನ್ನಾಗಿದೆ ಈ ಡಿಸೈನು, ಹಾಗೆ ವರ್ಕು ತುಂಬ ಚೆನ್ನಾಗಿದೆ. ಹಾಗೆ ಇದು ಪೂರ್ತಿ ಮಷಿನ್ ಎಂಬ್ರಾಯ್ಡ್ರಿ, ಇದು ಬ್ಲ್ಯಾಕ್ ಬ್ಲೌಸ್ ಮೇಲೆ ಗ್ರೇ ಆ್ಯಂಡ್ ವೈಟ್ ಮಷಿನ್ ಎಂಬ್ರಾಯ್ಡ್ರಿ ಆಗಿರುವಂಥ ಬ್ಲೌಸ್. ಡಿಸೈನ್ ಚೆನ್ನಾಗಿದೆ, ಬಟ್ಟೆ ಚೆನ್ನಾಗಿದೆ, ಹಾಗೆ ಎಂಬ್ರಾಯ್ಡ್ರಿ ಕೂಡ ಬ್ಯೂಟಿಫುಲ್ ಆಗಿದೆ. ಇದನ್ನು ಕೂಡ ಯಾವುದಾದ್ರೂ ಕಾಟನ್ ಸಾರಿಗೆ, ಪ್ಲೇನ್ ಸಾರೀಸ್ಗೆ ನೀವು ಮ್ಯಾಚ್ ಮಾಡ್ಬೋದು. ಇವಾಗ ಇದೇ ಟ್ರೆಂಡ್ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಮ್ಯಾಚ್ ಮಾಡೋಕೆ ತುಂಬಾ ಈಸಿ. ಹಾಗೆ ನಿಮಗೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿದಾಗ ನಿಮಗೆ ಇನ್ನೂ ಕಲರ್ಸ್ ಆ್ಯಂಡ್ ವೆರೈಟೀಸು ಸಿಕ್ಕುತ್ತೆ, ಆಗ ನಿಮಗೆ ತೊಗೊಳೋಕ್ಕೆ ತುಂಬಾ ಸುಲಭ ಆಗುತ್ತೆ. ಸೊ ತರಿಸ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ತರಿಸ್ಕೊಳ್ಳಿ. ಹಾಗೆ ದಾವಣಗೆರೆಯ ಸಬ್ಸ್ಕ್ರೈಬರ್ಸ್ಗೆ ಒಂದು ಗುಡ್ ನ್ಯೂಸ್, ನೀವಿಲ್ಲಿ ನೋಡ್ತಾ ಇದ್ದೀರಾ ಸದ್ಯೋಜ್ಯೋತ್ ಮಠ ಅಂದರೆ MCC ಬಿ ಬ್ಲಾಕಲ್ಲಿರೋ ಸದ್ಯೋಜ್ಯೋತ್ ಮಠದಲ್ಲಿ ಸೇಲ್ಸ್ ಇದೆ. ಅಲ್ಲಿ ಇಳಕಲ್ ಸೀರೆಯ ಸಂಗೀತ ಅವರು ಬರ್ತಾ ಇದ್ದಾರೆ. ಮಿಸ್ ಮಾಡದೆ ಈ ಒಂದು ಸೇಲ್ಸ್ಗೆ ಹೋಗಿ ನೀವು ನಿಮಗೆ ಇಷ್ಟ ಆದಂಥ ಇಳಕಲ್ ಸೀರೆಗಳನ್ನು ತೊಗೋಬೋದು. ಮಿಸ್ ಮಾಡಬೇಡಿ, ದಾವಣಗೆರೆಯಲ್ಲಿ ಇದೇ ಬುಧವಾರ ಸೇಲ್ಸ್ ಇರುತ್ತೆ, ಬೆಳಗ್ಗೆಯಿಂದ ಸಂಜೆ. ಇದೇ ಕಾಂಬಿನೇಷನ್ ಎರಡು ಬ್ಲೌಸ್ ಇದೆ, ಒಂದು 40 ಸೈಜಲ್ಲಿ ಇದೆ, ಇನ್ನೊಂದು 38 ಸೈಜಲ್ಲಿ ಇದೆ. 38-36 ಈ ಎರಡು ಸೈಜ್ನವರು ವೇರ್ ಮಾಡ್ಬೋದು ಇದನ್ನು. ಎರಡೆರಡು ಸೈಜ್ ವ್ಯತ್ಯಾಸದಲ್ಲಿ ತೊಗೊಳ್ಬೋದು. ಅಂದರೆ ನೀವು ಇವಾಗ 38 ಬ್ರಾ ವೇರ್ ಮಾಡ್ತಿದ್ರೆ 40-42 ಬ್ಲೌಸ್ ತನಕನೂ ತೊಗೋಬೋದು. ಯಾಕೆಂದರೆ ಇನ್ಸೈಡ್ ಇದಕ್ಕೆ ಜಾಸ್ತಿ ಮಾರ್ಜಿನ್ ಇರೋದಿಲ್ಲ, ಒಂಚೂರು ಎಕ್ಸ್ಟ್ರಾ ತೊಗೊಂಡ್ರೆ ನೀವು ಆಮೇಲಿಂದ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಕಾಟನ್ ಸಿಲ್ಕ್ ಮೆಟೀರಿಯಲ್ಲು, ಸಿಲ್ಕ್ ಮತ್ತು ಕಾಟನ್ ಎರಡು ಮಿಕ್ಸ್ ಬರುತ್ತೆ. ಸ್ಲೀವ್ಸ್ ಹೀಗೆ ಬರುತ್ತೆ, ಬ್ಯಾಕ್ ಹೀಗೆ ಬರುತ್ತೆ, ಸೆಮಿ ಬೋಟ್ ನೆಕ್ಕು, ಯೆಲ್ಲೋ ರೆಡ್ ಗ್ರೀನ್ ವೈಟ್ ಕಾಂಬಿನೇಷನಲ್ಲಿದೆ. ಸೈಜು ನಿಮಗೆ 40 3 ಬ್ಲೌಸ್ ಇದೆ, 42 2 ಬ್ಲೌಸ್ ಇದೆ. ವಿತ್ ಲೈನಿಂಗ್ ಇದು, ವಿತ್ ಲೈನಿಂಗು ವಿತ್ ಪೈಪಿಂಗು ಸೇಮ್ ಹಾಗೇ ಎಂಬ್ರಾಯ್ಡ್ರಿ ಬಂದಿದೆ. 1050 ಆಗುತ್ತೆ. ಸಿಲ್ಕ್ ಸ್ಯಾರೀಸಲ್ಲಿ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳಿ. ಬ್ಯೂಟಿಫುಲ್ ಮಿರರ್ ವರ್ಕ್ ಬ್ಲೌಸು ಫ್ರಂಟ್ ನೋಡಿ, ಅಜ್ರಕ್ ಮತ್ತು ಹಕೋಬಾ ಮಿಕ್ಸು. ಸ್ಲೀವ್ಗು ಅಜ್ರಕ್ ಮತ್ತು ಇಷ್ಟು ಅಜ್ರಕ್ ಬಂದಿದೆ, ಇಲ್ಲಿ ಹಕೋಬಾ ಬಂದಿದೆ. ವಿತ್ ಲೈನಿಂಗು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹಿಂಗೆ 999 ಸೈಜು 40 ಇದೆ, ಬ್ಲ್ಯಾಕಲ್ಲಿ 42 ಇದೆ ಈ ಥರದ್ದು, ಮತ್ತು 38 1 ಇದೆ. ಇದೇ ಸೇಮ್ ರೆಡ್ ಕಲರ್ ಇದೆ, ಎರಡೇ ಕಲರ್ ಬಂದಿರೋದು ನೋಡಿ, ರೆಡ್ಡಲ್ಲಿದೆ. ಇಲ್ಲಿ ಮಧ್ಯ ಅಜ್ರಕ್ ಬಂದಿದೆ, ಮಿರರ್ ವರ್ಕು ಹೇಳಿ. ಅಜ್ರಕ್ ಪ್ರಿಂಟ್ ಬ್ಲೌಸು, ಕಾಟನ್ ಮೆಟೀರಿಯಲ್ಲು, ಡೈಲಿ ವೇರ್ಗೆ 450 ರುಪೀಸ್ ಆಗುತ್ತೆ. ಇದರಲ್ಲಿ 1-2 ಕಲರ್ ಇದೆ. ಪೈಪಿಂಗ್ ಕಾಂಬಿನೇಷನ್ ಮಾತ್ರ ಬೇರೆ ಬೇರೆ ಬಂದಿದೆ, ಒಂದಕ್ಕೆ ರೆಡ್ ಬಂದಿದೆ, ಒಂದಕ್ಕೆ ಯೆಲ್ಲೋ ಬಂದಿದೆ. ಆಲ್ ಓವರ್ ಬಾಡಿ ಹೀಗೆ ಬರ್ತಾ ಇದೆ.
ಟಿಂಟೆಡ್ ಇದು, ಇದು ಬ್ಲೂ ಆ್ಯಂಡ್ ರೆಡ್ ಕಾಂಬಿನೇಷನ್ನು. ಇದರಲ್ಲೂ ಹಾಗೆ ಕೆಲವು ಬ್ಲೂ ಆ್ಯಂಡ್ ಮೆರೂನ್ ಇದೆ, ಕೆಲವು ಬ್ಲೂ ಆ್ಯಂಡ್ ಯೆಲ್ಲೋ ಇದೆ. ಯಾರಿಗೆ ಯಾವ ಕಾಂಬಿನೇಷನ್ ಇಷ್ಟ ಅದು ತೊಗೋಬೋದು. ಇದರಲ್ಲಿ 38 ಸೈಜು ಅವೈಲಬಲ್ ಇದೆ. ಇದರಲ್ಲಿ ಒಳಗಡೆ ಎಕ್ಸ್ಟ್ರಾ ಒಂದು 2-2 inches ಬಟ್ಟೆನೂ ಇದೆ. ಇದು ರೆಡ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್ನು. ರೆಡ್ ಅನ್ನೋದಕ್ಕಿಂತ ಸ್ವಲ್ಪ ಆರೆಂಜಿಶ್ ಅಂತ ಹೇಳ್ಬೋದು ಅಲ್ವಾ, ಆರೆಂಜ್ ಅನ್ಕೋತೀನಿ. ಆರೆಂಜ್ ಮತ್ತು ಯೆಲ್ಲೋ ಎರಡೇ ಪೀಸ್ ಇರೋದು. ಇದು ಒಂದಕ್ಕೆ ಬ್ಲ್ಯಾಕ್ ಪೈಪಿಂಗ್ ಬಂದಿದೆ, ಇನ್ನೊಂದಕ್ಕೆ ಯೆಲ್ಲೋ ಪೈಪಿಂಗ್ ಬಂದಿದೆ. ಇದು ಸೈಜ್ ನನಗೆ ಮೆನ್ಷನ್ ಮಾಡಿ ಕೇಳಿ ಯಾವ ಸೈಜ್ ಅವೈಲಬಲ್ ಇದೆ, ನಾನು ನೀವು ಮೆಸೇಜ್ ಮಾಡಿದಾಗ ಹೇಳ್ತೀನಿ. ಇದು ಪಿಂಕ್ ಇನ್ನು ಬಾಂದಿನಿ ಪ್ರಿಂಟ್ ಬ್ಲೌಸು, ಡೈಲಿ ವೇರ್ಗೆ ತುಂಬ ಚೆನ್ನಾಗಿದೆ. ವಿತೌಟ್ ಲೈನಿಂಗ್ ಇದು 450 ಅಷ್ಟೇ ಒಂದೊಂದು ಬ್ಲೌಸು ವಿತ್ ಶಿಪ್ಪಿಂಗು. ನಾನು ಶಿಪ್ಪಿಂಗ್ ಯಾವುದಕ್ಕೂ ಎಕ್ಸ್ಟ್ರಾ ಕೇಳೋದಿಲ್ಲ, ವಿತ್ ಶಿಪ್ಪಿಂಗ್ ಹಾಕಿದ್ದೀನಿ. ಹಿಂಗೆ ಸೆಮಿ ಬೋಟ್ ನೆಕ್ ಥರ ಬರುತ್ತೆ, ಮತ್ತು ಫ್ರಂಟು ಹೀಗೆ ಬರುತ್ತೆ. ಇದು ಫಾಲಿಂಗ್ ಶೋಲ್ಡರ್ ಎಲ್ಲ ಆಗಲ್ಲ. ಇದರಲ್ಲಿ ಸೈಜು 36 ಇದೆ, 38 ಇದೆ, 38 ಇದೆ, 2 38 ಇದೆ, 1 36 ಇದೆ. ನೋಡಿ ಬ್ಯೂಟಿಫುಲ್ ಕಾಂಬಿನೇಷನ್ನು, ಬ್ಲ್ಯಾಕ್ ಆ್ಯಂಡ್ ವೈಟು ಯಾವಾಗಲೂ ಎವರ್ ಗ್ರೀನ್ ಇದ್ರ ಥರ ಇದೆ. ಎಲ್ಲರೂ ಬ್ಲ್ಯಾಕ್ ಬೇಕು ಬ್ಲ್ಯಾಕ್ ಬೇಕು ಅಂತಂತಿರ್ತದೆ. ಆ ಬ್ಲ್ಯಾಕ್ ಕಾಂಬಿನೇಷನ್ನು ವೆರಿ ಸಾಫ್ಟ್ ಮೆಟೀರಿಯಲ್ಲು, 450 ಅಷ್ಟೇ, 450. ಹೀಗೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಈ ಥರ ವೈಟ್ ಪೈಪಿಂಗ್ ಕೊಟ್ಟಿದ್ದಾರೆ, ಇನ್ನು ಕೆಲವಿಗೆ ರೆಡ್ ಪೈಪಿಂಗ್ ಕೊಟ್ಟಿದ್ದಾರೆ. ಎಲ್ಲ ಒಂದೇ ಥರನೇ ಇರುತ್ತೆ ಸಾಫ್ಟ್ ಮೆಟೀರಿಯಲ್ಲು, ಕಲರ್ ಗಿಲ್ಲರ್ ಏನೂ ಹೋಗೋದಿಲ್ಲ. ಇದು ಅಷ್ಟೇ ಅಜರಕ್ ಪ್ರಿಂಟು, ನೆಕ್ಕು ಸ್ವಲ್ಪ ಡೀಪ್ ನೆಕ್ ಬಂದಿದೆ ಇದರಲ್ಲಿ. ನೋಡಿ ಎಷ್ಟು ಬರುತ್ತೆ, 36 ಸೈಜು.